ರಾಜ್ಯದಲ್ಲಿನ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಕೇಸರಿಮಯವಾಗುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮೋರಡಗಿ ಗ್ರಾಮದಲ್ಲಿ ಮಾತನಾಡಿದ ಅವರು ಒಬ್ಬರೊಬ್ಬರು ಬೇಕಾದರೆ ಕೇಸರಿ ವಸ್ತ್ರಗಳನ್ನು ಹಾಕಿಕೊಳ್ಳಲೆ ಆದರೆ ಇಡಿ ಠಾಣೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳು ಕೇಸರಿ ಯಾಕ್ತಿದ್ದಾರೆ ಎಂದರು. ಇನ್ನು ಈ ವಿಚಾರವನ್ನು ನಾನು ಟ್ವೀಟ್ ನಲ್ಲಿ ಖಂಡಿಸಿದ್ದೇನೆ. ಪಕ್ಷದವರು ಆರ್ಎಸ್ಎಸ್ ನವರು ಬೇಕಾದು ಮಾಡಿಕೊಳ್ಳಲೆ ಆದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಇಲಾಖೆಗಳನ್ನೇ ಕೇಸರೀಕರಣ ಮಾಡೋದು ಎಷ್ಟು ಸರಿ ಎಂದು ಸರ್ಕಾರಕ್ಕೆ ಕುಕ್ಕಿದ್ರು. ಹೀಗಾಗಿ ಕೇಸರಿ ಜೊತೆ ತ್ರಿಶೂಲವನ್ನು ಕೈಯಲ್ಲಿ ಕೊಟ್ಟು ಬಿಡಿ ಅಂದಿದೆ. ತ್ರಿಶೂಲ ಕೊಡಿ ಅಂತ ವ್ಯಂಗ್ಯವಾಗಿ ಹೇಳಿದ್ದೆ ಅಷ್ಟೇ ಎಂದ್ರು. ವಿಜಯಪುರದ ಪೊಲೀಸ್ ಸ್ಟೇಷನ್ ನಲ್ಲಿ ಐದು ಪೂಜೆ ದಿನ ಕೇಸರಿ ಶಾಲಾ ಕಂಡು ಸಿ ಯಾವುದಾದ್ರೂ ಬಟ್ಟೆ ಹಾಕಳ್ಳಿ ಅವ್ರು ಇಷ್ಟ ಬಂದ ಬಟ್ಟೆ ಹಾಕಳ್ಳಿ ನಂದೇನು ತಕರಾರಿಲ್ಲ. ಐದು ಪೂಜೆ ದಿನ ಯೂನಿಫಾರ್ಮ್ ಅಲ್ಲಿ ಹಾಕಬೇಕು ಅಂತ ಏನಿಲ್ಲ. ಆದರೆ ಕೇಸರಿ ಹಾಕೊಂಡಿದ್ರಲ್ಲ ಎಲ್ಲರೂ ಕೇಸರಿ ಹಾಕೋರು ಒಬ್ಬ ಹಾಕೊಂಡ್ರೆ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ನವರು ಕೂಡ ಒಂದೇ ಥರದ ಡ್ರೆಸ್ ಹಾಕಬೇಕು ಅಂತಂದ್ರೆ ಕೇಸರಿ ಶಾಲೆ ಹಾಕಬೇಕು ಅಂತಂದ್ರೆ ಅದಕ್ಕೆ ಅರ್ಥ ಏನು? ಪೊಲೀಸ್ನವ್ರನ್ನೆಲ್ಲ ಕೇಸರೀಕರಣ ಮಾಡಕ್ ಹೊರಟಿದ್ದಾರೆ. ಹಂಗೆಲ್ಲ ಮಾಡಕ್ ಬರೋದಿಲ್ಲ. ಅವ್ರು ಯಾರು ಏನಾರ ಮಾಡ್ಕೊಳ್ಳಿ, ಆರ್ಎಸ್ಎಸ್ ನವರು ಏನಾರ ಮಾಡ್ಕೊಳ್ಳಿ, ಬಟ್ ಸರ್ಕಾರಿ ನೌಕರರನ್ನ ಕೇಸರೀಕರಣ ಮಾಡಕ್ಕಾಗ್ತದ? ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿದ್ದೀನಿ ಅಷ್ಟೇ. ಅಲ್ಲ ತ್ರಿಶೂಲ ಅವ್ರು ಕೊಟ್ಬಿಟ್ರೆ, ಅದಕ್ಕೆ ಹೇಳಿದೆ ಅವ್ರಿಗೆ ಒಂದು ತ್ರಿಶೂಲ ಕೊಟ್ಬಿಟ್ರಿ, ಅವ್ರನ್ನ ಸೇರಿಸ್ಕೊಂಡ್ಬಿಟ್ರಿ, ಜೊತೆಗೆ ಆರ್ಎಸ್ಎಸ್ ಗೆ ಸೇರಿಸ್ಕೊಂಡ್ಬಿಟ್ರಿ. ಹಂಗೆಲ್ಲ ವ್ಯಂಗ್ಯವಾಗಿ ಹೇಳಿದ್ದೀನಿ ಅಷ್ಟೇ. ಹಂಗೆಲ್ಲ ತ್ರಿಶೂಲ ಕೊಡಿ ಅಂತಲ್ಲ ಅದರ ಅರ್ಥ, ವ್ಯಂಗ್ಯವಾಗಿ ಹೇಳಿದ್ದೀನಿ. ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ, ಜಸ್ಟ್ ಕಾಲ್ ಫಾರ್ ಆರ್ಡರ್. ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಹಾಗೂ ಹೆಸರುವಾಸಿಯಾದ ಚಾಂದನಿ ಹೋಟೆಲ್ ನವರಿಂದ ಫ್ರೀ ಹೋಮ್ ಡೆಲಿವರಿ ಹಾಗೂ ಆನ್ಲೈನ್ ಆರ್ಡರ್ ಸೌಲಭ್ಯ. ನಗರದ ಸ್ಟೇಡಿಯಂ ಹತ್ತಿರದಲ್ಲಿರುವ ಪ್ರಸಿದ್ಧ ಚಾಂದನಿ ಹೋಟೆಲ್ ನವರಿಂದ ರುಚಿಕರ ಹಾಗೂ ಸ್ವಾದಿಷ್ಟಕರ ತಿಂಡಿಗಳಿಗಾಗಿ ತಮ್ಮ ಮನಸೆಳೆಯುವ ಉತ್ತಮ ಊಟದ ವ್ಯವಸ್ಥೆ ಈಗ ನಿಮ್ಮ ಮನೆ ಬಾಗಿಲಿಗೆ. ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ, ಜಸ್ಟ್ ಕಾಲ್ 9988694500 ಎನಿವೇರ್ ಇನ್ ವಿಜಯಪುರ ಸಿಟಿ. ಟೇಸ್ಟ್ ದಟ್, ರಿಲೀಸ್ ಯುವರ್ ಟಂಗ್. ಆರ್ಡರ್ ನೌ ಫಾರ್ ಫುಡ್ 9988694500 ಎನಿವೇರ್ ಇನ್ ವಿಜಯಪುರ ಸಿಟಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.